ನಾನು ಅಭಿಮಾನಿಗಳ ಅಭಿಮಾನಿ ಅನ್ನುವಂಥ ಒಂದು ಮಾತನ್ನು ನಟ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಸ್ಟಾರ್ ನಟರಿಗೆ ಕೆಲವೊಮ್ಮೆ ಅಭಿಮಾನಿಗಳನ್ನ ನಿಭಾಯಿಸೋದೇ ತಲೆನೋವಾಗಿ ಪರಿಣಮಿಸ್ಬಿಡುತ್ತೆ. ಅತಿಯಾದರೆ ಅಮೃತಾನು ವಿಷ ಅನ್ನುವಂಥ ಒಂದು ಮಾತು ಸಾಕಷ್ಟು ಬಾರಿ ಸಾಬೀತಾಗಿದೆ. ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಯ ಅತಿರೇಕದ ನಡವಳಿಕೆ ತಲೆನೋವಾಗಿದೆ. ಈ ರೀತಿ ಸುದೀಪ್ ಅವರಿಗೆ ಆಗ್ತಿರೋದು ಮೊದಲೇನಲ್ಲ. ಇಂತಹ ಸಂದರ್ಭವನ್ನು ಈಗಾಗಲೇ ಸಾಕಷ್ಟು ಬಾರಿ ನಿಭಾಯಿಸಿದ್ದಾರೆ ಅಭಿನಯ ಚಕ್ರವರ್ತಿ. ಕಿಚ್ಚ ಸುದೀಪ್ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅಭಿಮಾನಿಯೊಬ್ಬ ಉಪವಾಸ ಮಾಡೋಕ್ಕೆ ಮುಂದಾಗಿದ್ದಾನೆ. ಕಿಚ್ಚ ಅವರ ಭೇಟಿ ಒಂದೇ ಇದರ ಉದ್ದೇಶ ಆಗಿದೆಯಂತೆ. ಕನಕ್ಪುರ ಬಳಿ ಇರುವಂಥ ನಾಗಸೊಂಡೆ ಗ್ರಾಮದಲ್ಲಿ ವಾಸವಾಗಿರುವಂಥ ಕಿಚ್ಚ ಶಿವು ಉಪವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸುದೀಪ್ ಅವರನ್ನ ನೋಡಬೇಕು ಅಂತ ಈ ರೀತಿ ಮಾಡಲು ಮುಂದಾಗಿದ್ದೇನೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಈ ವಿಚಾರವನ್ನು ಅವರು ವಿಡಿಯೋ ಮಾಡಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇನ್ನು ಇದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಮಿಕ್ಕ ಅಭಿಮಾನಿಗಳೆಲ್ಲ ಶಿವು ನಿಲುವಿಗೆ ಆಕ್ರೋಶ ವ್ಯಕ್ತಪಡಿಸಿದರು. ಸುದೀಪ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾವಿರ ದಾರಿ ಇದೆ, ಅದನ್ನು ಬಿಟ್ಟು ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಇನ್ನು ಕಳೆದ ವರ್ಷ ಹೆಬ್ಬುಲಿ ಸಿನಿಮಾ ಸಕ್ಸಸ್ ಆದ ನಂತರ ಧನ್ಯವಾದ ಹೇಳೋಕೆ ಅಂತ ಊರುಗಳಿಗೆ ಸುದೀಪ್ ಅವರು ಭೇಟಿ ಕೊಟ್ಟಿದ್ರು. ಆ ಸಮಯದಲ್ಲಿ ಅವರು ನಮ್ಮೂರಿಗೆ ಬಂದಿಲ್ಲ ಅಂತ ಅಭಿಮಾನಿಯೊಬ್ಬರು ಪೆಟ್ರೋಲ್ ಸುರ್ಕೊಂಡು ಸಾಯಕ್ ಮುಂದಾಗಿದ್ರು. ಆಗ ಕಿಚ್ಚ ಅವ್ರನ್ನ ಮನೆ ಬಳಿ ಕರೆಸ್ಕೊಂಡು ಬುದ್ಧಿವಾದ ಹೇಳಿದರು. ಸ್ಟಾರ್ಗಳಿಗೆ ಯಾವತ್ತೂ ಅವರ ಅಭಿಮಾನಿಗಳು ಈ ರೀತಿ ಅತಿರೇಕವಾಗಿ ಆಡೋದು ಇಷ್ಟ ಆಗೋದಿಲ್ಲ. ಫ್ಯಾನ್ಗಳು ಅವರಿಗೆ ಪ್ರೋತ್ಸಾಹ ಕೊಡಬೇಕೇ ಹೊರತು ತಲೆನೋವಾಗಬಾರ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.